ಕೋಲಾರ ಹತ್ರ 1100 ಎಕರೆ ಜಮೀನು ತಗೊಂಡು ಕೋಚ್ ಮಾಡಬೇಕು, ಕೋಚ್ ಬಿಲ್ಡಿಂಗ್ ಫ್ಯಾಕ್ಟ್ರಿ ಮಾಡಬೇಕಂತ ಎಲ್ಲ ಮಾಡಿದರು. ಇತ್ತೀಚೆಗೆ ಅದ್ರ ಬಗ್ಗೆ ಏನು ಸುದ್ದಿನೇ ಇಲ್ಲ. ಒಂದು ತಮ್ಮ ಗಮನಕ್ಕೆ ತರ್ತೀನಿ, ಈ ಸರ್ಕಾರ ಏನಾದ್ರು ಮಾಡ್ತದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ನೀವು ತಿಳ್ಕೊಂಡು ನೀವು ದಡ್ರು, ನಾನೇನು ಮಾಡೋಕ್ಕಾಗಲ್ತು? ನೀವು ರಾಜ್ಯ ಸರ್ಕಾರನ ಸರಿಯಾಗಿ ಹೇಳಿ. ನಾನು ಹುಡುಕಿಸಿ 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 2 ತಿಂಗಳಿಂದ ಹುಡುಕದೇ ಇದ್ದೀನಿ. ಮುನಿಯಪ್ಪಣ್ಣನಿಗೆ ಫೋನ್ ಮಾಡಿದೆ, ನಮ್ಮ ಆಫೀಸ್ಗೂ ಬಂದಿದ್ರು ಪಾಪ ಡೆಲ್ಲಿಗೆ. ಮುನಿಯಪ್ಪಣ್ಣ ಅದೆಲ್ಲಿದೆ ತೋರಿಸೋಣ ಅಂದರೆ ಅದೆಲ್ಲೋ ಮಾಡಿಸಿದ್ದೆ ಕಣಪ್ಪ, ಒಂದು ಇಂಚು ಕೂಡ ಯಾವುದು ಜಾಗ ನಮಗೆ ಕೊಟ್ಟಿಲ್ಲ, ತಪ್ಪು ತಿಳ್ಕೊಬೇಡಿ. ಎರಡನೇದು, ನಿಮ್ಮ ಹತ್ರ ರೆಕಾರ್ಡ್ ಇದ್ದರೆ, ಕೊಟ್ಟಿರೋ ಜಾಗ ಇದ್ದರೆ ದಯವಿಟ್ಟು ನನಗೆ ಕೊಡಿ. ಸುಮಾರು 43,000 ಕೋಟಿ ರೂಪಾಯಿಗಳ ಒಟ್ಟು ಕಿಲೋಮೀಟರ್ ಯೋಜನೆಗಳಿವೆ. ಈ ಎಲ್ಲವನ್ನು ಕೂಡ ನಾವು ಈ ಒಂದು ವರ್ಷದಲ್ಲಿ ಅರದಿರೆ ಈ ಒಂದು ಟರ್ಮಿನಲಿ, ತಾವು ಹೇಳ್ತಿರಲ್ಲ ಸಾಹೇಬರು ಸರ್ಕಾರ ಏನಿಲ್ಲ, ಸರ್ಕಾರ ಹೈ ಕ್ಲಾಸ್ ಆಗಿದೆ, ಸರ್ಕಾರ ಇದೆ ಗಟ್ಟಿಯಾಗಿದೆ, ಮೋದಿಯವರು ಈ ದೇಶಕ್ಕೆ ಅವಶ್ಯಕತೆ ಅನ್ನೋದು ಗೊತ್ತಾಗಿದೆ. ಈ ಎಲ್ಲವನ್ನು ಕೂಡ 43,000 ಕೋಟಿ ರೂಪಾಯಿಂದು ಡಬ್ಲಿಂಗು ಮತ್ತು ಹೊಸ ಲೈನ್ಗಳು ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸೋದು ಮುಖ್ಯಣ. ನನಗೆ ಒಂದು ಸಂತೋಷ, ನನಗಿರೋ ಅಧಿಕಾರ ಕಡಿಮೆನೆ, ಆದರೆ ನಾನು ಉಪಯೋಗಿಸ್ತಾ ಇರೋದು ಸ್ವಲ್ಪ ಜಾಸ್ತಿನೇ. ಸೋಮಣ್ಣವರು ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.